ಸರ್ಕಾರ ಲಾಕ್ ಡೌನ್ ಸಂದರ್ಭದಲ್ಲಿ ಏನು ಉದ್ಯೋಗ ಇಲ್ಲ ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಅವರಿಗೆ ಮಿಲ್ಕ್ ಫೆಡರೇಷನ್ ಎಲ್ಲ 14 ಒಕ್ಕೂಟದಿಂದ ಸುಮಾರು 1400 ಉದ್ಯೋಗವನ್ನ ಮಾಡಬೇಕು ಅಂತ ಹೇಳಿದ್ದೇವೆ ಹಿಂಗ ಅರ್ಬನ್ ಬ್ಯಾಂಕ್ಸ್ ಡಿಸಿಸಿ ಬ್ಯಾಂಕ್ ಗಳು ಕ್ರೆಡಿಟ್ ಸೊಸೈಟೀಸ್ ಸುಮಾರು 40,000 ಸಹಕಾರ ಸಂಘಗಳು ಏನಿದೆ ಅದಕ್ಕೆಲ್ಲ ಇನ್ಫಾರ್ಮ್ ಮಾಡಿದ್ದೇನೆ ನೆಕ್ಸ್ಟ್ ಜೂನ್ ಒಳಗಡೆ ಒಂದು 5000 ಜನರಿಗೆ ಉದ್ಯೋಗ ಕೊಡಬೇಕು ನಮ್ಮ ಸಹಕಾರ ಇಲಾಖೆಯಲ್ಲಿ ಅಂತ ಹೇಳಿದ್ದೇವೆ ಈಗ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೇವೆ ಪ್ರತಿ ಹಂತದಲ್ಲೂ ಮಾಹಿತಿ ಕೊಡ್ತಾ ಹೋಗ್ತೇನೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಆಗ್ತದೆ ಅಂತ ಹೇಳಿ ಮಾಡಿ ಖಾಲಿ ಇರತಕ್ಕಂತದ್ದು ಈಗ ಲಾಕ್ ಡೌನ್ ಅಲ್ಲಿ ಮಾಡಿರಲಿಲ್ಲ ಎಷ್ಟೋ ಜನಕ್ಕೆ ಈಗ ಬೆಂಗಳೂರು ಹಾಲು ಒಕ್ಕೂಟ 292 ಉದ್ಯೋಗ ಅದನ್ನ ಕೊಟ್ಟಿದ್ರು ಈಗ ಅಪ್ರೂವ್ ಮಾಡಿದ್ದೇವೆ ಮಂಡಿದ್ದ ಅಪ್ರೂವ್ ಮಾಡ್ತಾ ಇದ್ದೇವೆ ಮಂಗಳೂರು ಅಪ್ರೂವ್ ಮಾಡ್ತಾ ಇದ್ದೇವೆ ಬಿಜಾಪುರ ಈಗ ಹಾಲು ಒಕ್ಕೂಟ ಎಲ್ಲೆಲ್ಲಿ ವೇಕೆನ್ಸಿ ಇತ್ತು ಅದನ್ನು ಫಿಲ್ ಮಾಡೋಕ್ಕೆ ಹೇಳಿದ್ದೇವೆ ಈಗ ಶೀಘ್ರ ನಾವು ಸರ್ಕಾರದವರು ಕೂಡ ಪರ್ಮಿಷನ್ ಕೊಡ್ತಾ ಇದ್ದೀವಿ 39,300 ಕೋಟಿ ಕೊಟ್ಟಿದ್ದೀವಿ 4 ಡಿವಿಷನ್ 4 ಕಾರ್ಯಕ್ರಮ ಮಾಡಿದ್ದೇವೆ ಈಗ 4 ಡಿವಿಷನ್ಗೂ 4 ಅಡಿಷನಲ್ ರಿಜಿಸ್ಟ್ರಾರ್ನ ನೋಡಲ್ ಆಫೀಸರ್ಗೆ ಹಾಕಿದ್ದೇವೆ ಈಗ ಮೈಸೂರಿಗೂ ಒಬ್ಬರಿಗೆ ಹಾಕಿದ್ದೇವೆ ನಾವು ಮೈಸೂರು ಆರ್ಥಿಕ ಸ್ಪಂದನ ಏನು ಮಾಡೋದು ಅದು ಕರೆಕ್ಟಾಗಿ ತಲುಪಿದೆಯಾ ಯುಟಿಲೈಸ್ ಆಗ್ತಿದೆಯಾ ಅಂತ ಒಬ್ಬೊಬ್ಬ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಈಗ 15,300 ಕೋಟಿ ಏನು ಕೊಡಬೇಕು ಅಂತ ಈ ವರ್ಷ ಡಿಸೈಡ್ ಮಾಡಿದ್ದೀವಿ ಈಗ ಆಲ್ರೆಡಿ 15,100 ಇದಕ್ಕೆ ಕೊಟ್ಟಿದ್ದೀವಿ ಈಗ ಕೊಟ್ಟಿದ್ದೀವಿ ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಕಂಪ್ಲೀಟ್ ಆಗ್ತದೆ 15,300 ಕೋಟಿನ ಕಂಪ್ಲೀಟ್ ಕೇಳ್ತೀನಿ ಈಗ ತಾನೇ KDP ಸಭೆ ಕರೆದಿದ್ದೀವಿ ಈಗೆಲ್ಲವನ್ನ ಕಲೆಕ್ಟ್ ಮಾಡ್ತೀವಿ ಈಗ ಒಂದೊಂದೇ ಸಬ್ಜೆಕ್ಟ್ ತಗೊಳ್ತೀವಿ ಇವತ್ತು ಕಂಪ್ಲೀಟ್ ಆಗಲ್ಲ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ ಇವತ್ತು ಅರ್ಧ ಮಾಡ್ತೀನಿ ಮುಂದಿನ ವಾರ ಅರ್ಧ ಮಾಡ್ತೀನಿ ಸರ್ಕಾರ ನಡೀತಾ ಇದೆ ನೆನ್ನೆ ತಾನೇ BJPಯವರು ನಮ್ಮ ಪಕ್ಷದವರು ಒಂದು ಮೀಟಿಂಗು ಕೂಡ ಮಾಡಿದ್ರು 6 ಡಿವಿಷನ್ ಮಾಡಿದ್ದಾರೆ ಒಬ್ಬೊಬ್ಬ ಮಂತ್ರಿಗಳನ್ನ ಮುಖ್ಯಸ್ಥರು ಮಾಡಿದ್ದಾರೆ ಈಗ ನಮ್ಮ ಮೈಸೂರು ಡಿವಿಷನ್ಗೆ 6 ಅಶೋಕ್ ಮುಖ್ಯಸ್ಥರು ಮಾಡಿದ್ದಾರೆ 27ರಿಂದ 1ನೇ ತಾರೀಕು ಅಂತ ಟೂರ್ ಮಾಡಬೇಕು ಎಲ್ಲ ಪಂಚಾಯತಿ ಇದರಲ್ಲಿ ಅಂತೇಳಿ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಬಂದಂಥ ಸಮಯದಲ್ಲಿ ನೆನ್ನೆನೂ ಕೂಡ ಕೆಲವರು ಟೈಮ್ ಕೇಳ್ತಾ ಇದ್ರು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಇಂಟರ್ನ್ಯಾಷನಲ್ ಬಗ್ಗೆ ಮಾಹಿತಿಯನ್ನು ಸಂತೋಷಿಯವರಿಗೆ ಕೇಳ್ತಾ ಇದ್ರು ಅವರು ಹೇಳ್ತಾ ಇದ್ರು ಇನ್ನೂ ಏನಾದರೂ ಮಾತನಾಡಬೇಕಾದ್ರೆ ಸಂಘಟನೆ ಬಗ್ಗೆ ಮಾತನಾಡಬೇಕಾದ್ರೆ ಟೈಮ್ ಇದ್ದರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು ಹಂಗೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನೋ ಪಾಲಿಟಿಕ್ಸ್ ನಡೆದಂತೆ ನುಡಿದಂತೆ ನಡೀತಾರೆ ಯಡಿಯೂರಪ್ಪನವರು ಈಗ ನಮಗೆಲ್ಲರಿಗೂ ಟಿಕೆಟ್ ಅವಕಾಶ ಕೊಟ್ಟರು ಅಲ್ವಾ ಚುನಾವಣೆಯಲ್ಲೂ ಹೋರಾಟ ಮಾಡಿದ್ರು ಗೆಲ್ಲಿಸಿದ್ರು ನಮಗೆಲ್ಲ ಮಂತ್ರಿ ಮಾಡಿದ್ದಾರೆ ಮೊದಲನೇ ಇನ್ಸ್ಟಾಲ್ಮೆಂಟು ಕೆಲವರು ಸೋತವರೆಗೂ ಕೂಡ MLC ಮಾಡಿದ್ದಾರೆ ಈಗ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಚರ್ಚೆ ಮಾಡ್ತಿದ್ದಾರೆ ಅಲ್ವಾ ಯಾವಾಗ ಅನೌನ್ಸ್ ಆಗ್ತಾರೆ ಅದು ಈಗಲೇ ಹೇಳು ಅಂತ ನಂಗೆ ಹೇಳೋಕ್ಕಾಗುತ್ತೆ ನಿರಂತರ ಸುದ್ದಿಗಾಗಿ News 101 YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ